ಹಾಯ್ ಹಲೋ ನಮಸ್ಕಾರ, ಕನಸು ಲಗ್ಗೆ ಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಮಾರ್ಕೆಟ್ ಹೋಗಿದ್ನಲ್ವಾ, ಅಲ್ಲಿಂದ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನಂತೂ ತುಂಬಾನೇ ಖುಷಿ ಆಯ್ತು, ನನಗಂತೂ ತುಂಬಾನೇ ಖುಷಿ ಆಯ್ತು. ಏನಕ್ಕೆ ಅಂತ ಹೇಳ್ತಿದ್ದೀರಾ, ನಾನು ಏನೆಲ್ಲ ಅನ್ಕೊಂಡಿದ್ದೆ ಅದೆಲ್ಲಾನು ಸಿಕ್ತು ನನ್ಗೆ. ಸೊ ಹಂಗಾಗಿ ನನ್ಗೆ ತುಂಬಾನೇ ಖುಷಿ ಅಂತಾನೆ ಹೇಳ್ತೀನಿ. ಆ ಒಂದು ಏನೆಲ್ಲ ತಗೊಂಡ್ಬಂದಿದ್ದೀನಿ ಐಟಮ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಅಲ್ಲಿ ಯಾವ ತರ ಇತ್ತು ವಾತಾವರಣ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಲೇಬೇಕು. ಸೊ ಆಕ್ಚುಲಿ ಇವಾಗ ಜುಲೈ ಆಗಿರೋದ್ರಿಂದ ನಾನು ಅನ್ಕೊಂಡೆ ಏನೋ ಕ್ರೌಡ್ ಇರಲ್ಲ, ಓಕೆ ಕಡಿಮೆಗೆ ಸಿಗುತ್ತೆ, ಆಗಸ್ಟ್ ಅಲ್ಲಿ ಆದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಆ ಟೈಮಲ್ಲಿ ತುಂಬಾನು ರಶ್ ಇರ್ತಾರೆ, ಹೀಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ನಾವು ಹೋಗಿದ್ದು. ಸೊ ಅಲ್ಲಿ ಹೋಗಿ ನೋಡ್ತೀವಿ, ಯಪ್ಪ ಕ್ರೌಡ್ ಅಂದ್ರೆ ಸೀರಿಯಸ್ಲಿ ಹೇಳ್ತೀನಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಜೊತೆಗೆ ಮಳೆ ಬೇರೆ, ಒಂಥರ ಹೆಂಗೆ ಅನಿಸ್ತು ಅಂದ್ರೆ ಇದು ವರಮಹಾಲಕ್ಷ್ಮಿ ಟೈಮೇ ಇರಬೇಕು ಈಗ ಅನ್ನೋ ಫೀಲ್ ಆಗೋಯ್ತು ನಮ್ಗೆ, ಅಷ್ಟು ರಶ್ ಇತ್ತು. ಈಗಿಂದನೇ ಎಲ್ಲರೂ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಐಟಮ್ಸ್ನೆಲ್ಲ. ಸೊ ನಮ್ ತರನೇ ಎಲ್ಲರೂ ಅವರು ಪ್ಲಾನ್ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಏನೆಲ್ಲ ಅನ್ಕೊಂಡಿದ್ದೆ ಈ ವರ್ಷ ಯಾವ ರೀತಿ ಕೂರಿಸ್ಬೇಕು ಅನ್ಕೊಂಡಿದ್ದೆ ಅದೇ ರೀತಿ ನನಗೆ ಎಲ್ಲಾ ಐಟಮ್ಸ್ ಸಿಕ್ತು. ಅದ್ರಲ್ಲಿ ಯಾವ್ದು ಇಂಥದ್ ಮಿಸ್ ಆಯ್ತು ಅನ್ನಂಗೇನಿಲ್ಲ, ಸಿಕ್ತು. ಜೊತೆಗೆ ಅಲ್ಲಿ ಒಂದು ಪಿಕಾಕ್ ನೋಡಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿತ್ತು. ಪಿಕಾಕ್ ಮೀನ್ಸ್ ಆರ್ಟಿಫಿಷಿಯಲ್ದು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಕಾಸ್ಟ್ಲಿ ಇತ್ತು. ಸೊ ಓಕೆ ಬೇಡ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಜಸ್ಟ್ ಅದನ್ನ ಕ್ಲಿಪ್ಪಿಂಗ್ ತಗೊಂಡ್ಬಂದೆ ನಿಮ್ಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬಾನೇ ಚೆನ್ನಾಗಿದೆ, ಅದೇನೋ 5000 ಹೇಳಿದ್ರು. ಸೊ ಹಂಗಾಗಿ ಬೇಡ ಅಂತ ಅನ್ನಿಸ್ತು, ಅದೊಂದು ಬಿಟ್ಟೆ. ಅದ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ಬಂದ್ವಿ. ಜೊತೆಗೆ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಅದು ಹೇಳಕ್ ಅಸಾಧ್ಯ, ಅಷ್ಟು ಕ್ರೌಡ್ ಇತ್ತು. ಜೊತೆಗೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು. ಸೊ ಮಳೆ ಬರೋ ಟೈಮ್ಗೆ ನಾವು ಇದೆಲ್ಲ ಪರ್ಚೇಸ್ ಮಾಡೋ ಟೈಮಲ್ಲಿ ಮಳೆ ಇರ್ಲಿಲ್ಲ, ಸ್ಯಾರಿ ಪರ್ಚೇಸ್ ಮಾಡೋಣ ಅನ್ನೋ ಟೈಮಲ್ಲಿ ಮಳೆ ಬಂತು. ಸೊ ನಾವು ಸುದರ್ಶನ್ ಒಳಗಡೆ ಹೋಗ್ಬಿಟ್ವಿ, ಅವಾಗ ಮಳೆ ಬಂತೋ ಬಂದಿಲ್ವೋ ಏನಂತಾನೆ ಗೊತ್ತಿಲ್ಲ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಅಲ್ಲಿ ಮಳೆ ಬರ್ತಾ ಇದೆ ಅಂತಾನೂ ಗೊತ್ತಿಲ್ಲ, ತವಳೆ ಬರ್ತಿಲ್ಲ ಅಂತಾನೂ ಗೊತ್ತಿಲ್ಲ, ಆ ತರ ಇತ್ತು ಒಳಗಡೆ ಕಲೆಕ್ಷನ್ಸ್. ಸಕ್ಕದಂದ್ರೆ ಸಕ್ಕದಾಗಿತ್ತು. ಅದ್ರಲ್ಲಿ ಸ್ಯಾರೀಸ್ ತಗೊಂಡಿದೀನಿ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಾದ್ಮೇಲೆ ಫ್ರೆಂಡ್ಸ್, ತುಂಬಾನೇ ಒಳ್ಳೆ ಆಫರ್ಸ್ ಇದೆ ಸುದರ್ಶನ್ ಅಲ್ಲಿ, ಈಗ ಹೋದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದಂತೂ ನಿಜ, ಯಾಕಂದ್ರೆ ನಾನು ಅಲ್ಲಿ ನೋಡಿ ನನಗೆ ಶಾಕ್ ಆಯ್ತು, ಅಷ್ಟು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಸಿಕ್ತು ಅಂತ. ಅದಾದ್ಮೇಲೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಕೊಟ್ಟಿಲ್ಲ, ಜಾಸ್ತಿ ಅಲ್ಲ ವಿಡಿಯೋನೇ ಮಾಡಬೇಡಿ ಅಂತಾನೆ ಹೇಳ್ತಿದ್ರು. ಸೊ ಆದ್ರೂ ನಾನು ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡೆ ಜಸ್ಟ್ ಹಾಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅಷ್ಟು ಲಾಟ್ ಲಾಟ್ ಹಾಕಿದ್ರು ಸ್ಯಾರೀಸ್ನ. ನಮ್ಗಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಗೋಯ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಒಂದಷ್ಟು ತಗೊಂಡ್ರು. ಸೊ ನಾನು ಒಂದೆರಡು ತಗೊಂಡೆ, ನನ್ನ ತಂಗಿಗೆ ಒಂದು ತಗೊಂಡ್ಬಂದಿದ್ದೀನಿ, ಅವಳು ಹೇಳಿದ್ದು ತಗೊಂಬನ್ನಿ ಅಂತ. ಸೊ ತಗೊಂಬಂದಿದ್ದೀನಿ. ಆ ಒಂದು ಮೂರು ಸ್ಯಾರಿ ನನ್ನ ಹತ್ರ ಇದೆ, ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ನಮ್ಮ ಅತ್ತಿಗೆದೆಲ್ಲ ಅವ್ರ ಹತ್ರ ಇದೆ. ಸೊ ಇನ್ ಕೇಸ್ ಬೇಕು ಅನ್ನೋದಾದ್ರೆ ನಾನು ಅದನ್ನ ವಿಡಿಯೋ ಮಾಡ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್, ನಿಜ ತುಂಬಾನೇ ರೀಸನಬಲ್ ಇದೆ. ಪ್ಲೀಸ್ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗಾದ್ರೆ ಇವಾಗ ಅದು ಏನೆಲ್ಲ ಐಟಮ್ ತಂದಿದೆ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಹಾ ಫ್ರೆಂಡ್ಸ್, ಅದಕ್ಕೂ ಮುಂಚೆ ನನ್ ಪಲ ಗಿಡ ಹಾಕಿದ್ದೆ ಅಲ್ಲ, ಅದನ್ನು ಒಂದ್ಸಲಿ ನೋಡ್ಕೊಂಬಂದ್ಬೇಡ ಹೇಗ್ ಬಂದಿದೆ ಏನು ಅಂತ ಅನ್ಬಿಟ್ಟು, ಬನ್ನಿ ಹೋಗೋಣ. ಇವತ್ತಿನ ಟಿಫನ್ಗೆ ಚಪಾತಿ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಬನ್ನಿ ತಿನ್ನೋಣ ನೋಡಿ. ಇವ್ರು ಆಡ್ಕೊಳ್ತಾ ಇದ್ದಾರೆ ಯಾವ ತರ ಅಂತ ಹೇಳ್ಬಿಟ್ಟು. ಸರಿ ಸರಿ, ನಾವು ತಿಂತೀವಿ ನಮ್ಮನೆ ಟಿಫನ್ ಅನ್ನ ಅಂತೇನೋ ಹೇಳ್ತಾರೆ, ಏನಂದೇರಿ ಹೇಳ್ರಿ. ಸೊ ಫ್ರೆಂಡ್ಸ್, ಇವ್ರು ನಮ್ಮ ಯಜಮಾನ್ರು, ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಬಾರಿ ಆಡ್ಕೊಂತಾರೆ ಆಡ್ಕೊಂತಾರೆ, ಒಂಚೂರು ಇವ್ರನ್ನ ವಿಚಾರಿಸ್ಕೊಳ್ಳಿ ಸ್ವಲ್ಪ.
ಇವಾಗ ಟಿಫನ್ ಜೊತೆಗೆ ಟೀ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು, ಸಕ್ಕತ್ತಾಗಿರುತ್ತೆ. ಸೊ ತಿನ್ಬಿಟ್ಟು ನಾವು ಪ್ಲಾಂಟ್ಸ್ ಹಾಕಿದ್ವಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಯಾವ ರೀತಿ ಗ್ರೋತ್ ಆಗಿದೆ ಬನ್ನಿ ನೋಡೋಣ. ಓ ಏನೆಲ್ಲ ಈ ಥರ ಸೆಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಹಸ್ಬೆಂಡ್ ಎಲ್ಲ ಈ ಥರ ಸೆಟ್ ಮಾಡಿಬಿಟ್ಟಿದ್ದಾರೆ. ಯಾವತ್ತು ಸಂಡೇ, ಆ್ಯಕ್ಚುಲಿ ನಾವು ಇರಲಿಲ್ಲಲ್ಲ ಅವಾಗ ಈ ಥರ. ಮತ್ತು ಇದು ಕರಿಬೇವಿನ ಸೊಪ್ಪು ಚಿಗುರು ಬರ್ತಾ ಇದೆ, ಕಟ್ ಮಾಡಿಬಿಟ್ಟಿದ್ದೆ, ಚಿಗುರು ಬರ್ತಾ ಇದೆ ಈಗ. ಹಾಂ ಫೈನಲಿ ಪಾಲಕ್ ಸೊಪ್ಪಿನ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಅಂತ ಹೇಳಿಬಿಟ್ಟು. ಎಷ್ಟೊಂದು ಹಾಕಿದ್ವಿ, ಇಷ್ಟೇ ಗಿಡನ ಇಲ್ಲ ನಿಧಾನಕ್ಕೆ ಬರುತ್ತಾ ಏನಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಹಾಗೆ ಮೂಲಂಗಿ ಪ್ಲಾಂಟ್ ಬರ್ತಿದೆ ನೋಡಿ. ವಾವ್, ಇಲ್ಲಿ ಇನ್ನೂ ಒಂದು ಹಾಕಿದ್ದೆ ಇಲ್ಲೆಲ್ಲೋ ಗೊತ್ತಾಗ್ತಿಲ್ಲ ಎಲ್ಲಿದೆ ಏನು ಅಂತ. ಇಲ್ಲೂ ಅಷ್ಟೇ ಅನಿಸುತ್ತೆ, ಇದು ಮೂಲಂಗಿ ಪ್ಲಾಂಟೇ ಅನ್ಕೊಳ್ತೀನಿ. ಇಲ್ಲಿ ನೋಡಿ ಇದು ಬೇರೆ ಬೇರೆ ಏನೇನೋ ಇದೆ, ಅದನ್ನು ತೆಗೆದಿಬೇಕು. ಸೊ ಇಲ್ಲಂತೂ ಮೂಲಂಗಿ ಗಿಡ ಬಂತು. ಬೇರೆ ಎಲ್ಲ ಎಲ್ಲೆಲ್ಲೋ ಏನೇನೋ ಹಾಕಿದ್ವಿ ಅದು ನೆನಪೇ ಆಗ್ತಾ ಇಲ್ವಲ್ಲ. ಟೊಮೆಟೊ ಗಿಡ ಅಂತೂ ನೀಟಾಗಿ ಬರ್ತಾ ಇದೆ. ಐ ಥಿಂಕ್ ಈ ಗಿಡದಲ್ಲಿ ಏನೋ ಹಾಕಿದ್ವಿ, ಎಲ್ಲಿ ಸರಿಯಾಗಿ ಗೊತ್ತಾಗ್ತಿಲ್ಲ ನನಗೆ. ಅದು ಸ್ವಲ್ಪ ಹೈಟ್ ಬಂದಮೇಲೆ ಮೇ ಬಿ ಗೊತ್ತಾಗತ್ತೆ ಅಂದ್ಕೊಳ್ತೀನಿ. ಹಾಂ ಹುರುಳಿಕಾಯಿ ಬೀಜ ಹಾಕಿದ್ದೆ. ಸೊ ನೋಡಬೇಕು, ಇಲ್ಲೂ ಅಷ್ಟೇ ಏನೋ ಹಾಕಿದ್ವಿ ಬಟ್ ಇದರಲ್ಲಿ ಯಾವುದು ಏನು ಅನ್ನೋದು ಗೊತ್ತಾಗ್ತಿಲ್ಲ, ಮೇ ಬಿ ನಾವು ಹಸ್ಬೆಂಡ್ ಗೊತ್ತಾಗತ್ತೆ ಅಂದ್ಕೊಳ್ತೀನಿ. ಸೊ ನೋಡೋಣ, ಇದರಲ್ಲೂ ಅಷ್ಟೇ ಏನೇನೋ ಹಾಕಿದ್ವಿ ನೋಡೋಣ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ವಲ್ಪ ಹೈಟ್ ಬಂದರೆ ಪ್ಲಾಂಟು ಏನು ಗಿಡ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ ಟೊಮೆಟೊ ಗಿಡ ಬಂದಿದೆ, ಚೆನ್ನಾಗಿನೇ ಬರ್ತಾಯಿದೆ. ಇದರಲ್ಲಂತೂ ತುಂಬ ಮಗ್ಗಿದೆ, ಯಾವಾಗ ಹರಳುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಆ ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೋಡಿ ಇದು ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಎಂಥ ಗಿಡ, ಅದು ಪತ್ರೆ ಗಿಡ ಅಂತ ಹೇಳ್ತಾರೆ. ಸೊ ಅದು, ಸೊ ನಾನು ಇದಕ್ಕೆಲ್ಲ ಸ್ಟ್ಯಾಂಡ್ ತರಿಸಿದ್ದೀನಿ, ಆ ಒಂದು ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗೆಲ್ಲ ಉಜ್ಜಿ ಸೆಟ್ ಮಾಡಿಬಿಟ್ರೆ ಅವಾಗ ಗಲೀಜು ಏನೋ ತುಂಬ ಆಗಲ್ಲ. ಇದು ಒಂದೇ ಒಂದು ಹಣ್ಣು ಬಿಡ್ತು, ಬಿಟ್ಟಾದ್ಮೇಲೆ ಮತ್ತೆ ಯಾಕೋ ಏನು ಗ್ರೋತ್ನೆಸ್ಸೇ ಕಾಣಿಸ್ತಿಲ್ಲ, ಗ್ರೋತಿಂಗ್ ಹೆಂಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಪ್ಲಾಂಟ್ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ, ಅದು ಹೂ ಎಲ್ಲ ಹಣ್ಣು ಎಲ್ಲ ಯಾವಾಗ ಇದಾಗುತ್ತೋ ಗೊತ್ತಿಲ್ಲ. ಒಂದೇ ಒಂದು ಬಿಡ್ತು, ಬಿಟ್ಟು ಸ್ಟಾಪ್ ಆಗಿಬಿಡಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ. ಸ್ಟ್ಯಾಂಡ್ ಎಲ್ಲ ತರಿಸಿದ್ದೀನಿ, ಎಷ್ಟು ಪಾಟ್ ಇದೆ ನೋಡಿಬಿಟ್ಟು, ಏನೋ 20 ಪೀಸಸ್ ಏನೋ ಬಂದಿದೆ, ಇಲ್ಲಿ ಎಷ್ಟು ಪ್ಲಾಂಟ್ಸ್ ಇದೆ ನೋಡಿಬಿಟ್ಟು ಸೆಟ್ ಮಾಡಬೇಕು. ಫ್ರೆಂಡ್ಸ್ ಆ್ಯಕ್ಚುಲಿ ಯಾವ ಗಿಡ ಚೆನ್ನಾಗಿ ಬರ್ತಿದೆಯೋ ಇಲ್ವೋ, ಇಲ್ಲಿ ವಿಳ್ಯದೆಲ್ಲ ಅಂತೂ ಸಕ್ಕತ್ತಾಗಿ ಬರ್ತಿದೆ, ತೋರಿಸ್ತೀನಿ ಬನ್ನಿ. ಇದೆಲ್ಲ ಅದರದೇ ಕಡ್ಡಿ ಹಾಕಿದ್ದೆ, ಯಾಕೋ ಒಣಗಿಬಿಟ್ಟಿದೆ. ಇದರಲ್ಲಿ ಓಕೆ ಬರ್ತಾ ಇದೆ, ಇದು ಚಿಗುರು ಚೆನ್ನಾಗಿ ಬರ್ತಾ ಇದೆ. ಇದು ನೋಡಬೇಕು ಚಿಗುರು ಬರುತ್ತಾ ಇಲ್ಲ ಹೋಗುತ್ತಾ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ವಿಳ್ಯದೆಲೆ ಅಂತೂ ಸಕ್ಕತ್ತಾಗಿ ಬರ್ತಿದೆ, ಬಟ್ ಯೆಲ್ಲೋ ಕಲರ್ ಯಾಕೆ ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ನನಗೆ ಏನಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಪುದೀನ ನೋಡಿ, ಈ ಥರ ಒಂದೊಂದು ಪಾಟ್ಗೆ ಒಂದೇ ಗಿಡ ಹಾಕಬೇಕಂತ ಏನಿಲ್ಲ. ಸೊ ಅದ್ರ ಜೊತೆ ಜೊತೆಗೆ ಹಾಕಿದ್ರೆ ಒಳ್ಳೊಳ್ಳೆ ಇದನ್ನು ಬೆಳ್ಕೋಬೋದು. ಸೊ ನೋಡಿ ಮುಂಚೆಯೇ ಇದು ನಾನು ಬದನೆಕಾಯಿ ಗಿಡ ಹಾಕಿದ್ದೆ, ಅದು ಕಟ್ ಮಾಡಿರೋದು. ಪುದೀನ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಆಗ್ಲೇ ಹೇಳ್ದ ಹಾಗೆ ಮಾರ್ಕೆಟ್ ಇಂದ ಏನೆಲ್ಲ ತಗೊಂಬಂದಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಯಾವ್ದೆಲ್ಲ ಇಷ್ಟ ಆಗತ್ತೆ ಅನ್ನೋದು ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತಾನು ಕೇಳ್ಕೊಳ್ತೀನಿ. ಸೊ ಮೊದಲಿಗೆ ನಾನು
ಪ್ಲಾಂಟ್ ಇಂದನೇ ಶುರು ಮಾಡ್ತೀನಿ. ಇದು ಕ್ವಾಲಿಟಿ ಅಂತೂ ಸಕ್ಕದಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ಒಂದು ಮುಕ್ಕಾಲು ಮೊಳದಷ್ಟಿದೆ ಹೈಟು, ಒಂದಿಷ್ಟೇನೋ ಕಡಿಮೆ ಒಂದ್ ಮೊಳಕ್ಕೆ ಅಷ್ಟು ಹೈಟ್ ಇದೆ. ಮತ್ತೆ ಇದು ಒಂಥರ ಥಿಕ್ ಆಗಿ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ, ನೋಡ್ಬೋದು ನೀವು. ಇದು ಪ್ರೈಸ್ ಬಂದು 250 ರುಪೀಸ್ ಫ್ರೆಂಡ್ಸ್, ಆರಾಮಾಗಿ ಕೊಡ್ಬೋದು, ವರ್ತ್ ಅಂತಾನೆ ಅನ್ಸುತ್ತೆ. ಮತ್ತೆ ವೆಯ್ಟ್ ಕೂಡ ಇದೆ, ಒಂಥರ ಚೆನ್ನಾಗಿ ಅನ್ಸುತ್ತೆ. ಇದನ್ನ ನಾನು ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿರೋಂಥದ್ದು. ಅದೇ ರೀತಿ ಇನ್ನ ಒಂದು ಫ್ಲವರ್ಸ್ ತಗೊಂಡಿದೀನಿ, ಲಿಲ್ಲಿ ಫ್ಲವರ್ಸು. ಸೊ ನೋಡೋದಿಕ್ಕೆ ಒಂಥರ ರಿಯಲ್ ಫ್ಲವರ್ ತರನೇ ಕಾಣಿಸ್ತಿದೆ. ಸೊ ಒಂಥರ ಗುಚ್ಚಿಯಾಗಿ, ಒಂಥರ ತುಂಬಾ ಚೆನ್ನಾಗಿ, ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ನನ್ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಸೊ ಇದನ್ನ ನಾನು 250 ರುಪೀಸ್ ಕೊಟ್ಬಿಟ್ಟು ತಗೊಂಡಿದೀನಿ. ನಿಮ್ಗೆ ಇಷ್ಟ ಆಯ್ತಾ? ಸೊ ನಂಗಂತೂ ಸಖತ್ ಇಷ್ಟ ಆಯ್ತು. ಸೊ ಈ ಒಂದು ಪ್ರಾಡಕ್ಟ್ ನ ತಗೊಂಡಿದೀನಿ. ಸೊ ಅದಾದ್ಮೇಲೆ ಈ ಒಂದು ಟ್ರೇ ತಗೊಂಡಿದೀನಿ. ಇದು ಮೆಟಲ್ ಫ್ರೆಂಡ್ಸ್, ಆಕ್ಚುಲಿ ಮೆಟಲ್. ನಾನು ಇದನ್ನ ಟೀಪಾಯ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ. ಇನ್ಸೈಡ್ ಈ ತರ ಇದೆ ನೋಡಿ, ಮತ್ತೆ ಔಟ್ ಸೈಡ್ ಇದು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನನ್ಗೆ ಇದು ಡಿಸೈನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಈ ಒಂದು ಇದನ್ನ ತಗೊಂಡೆ. ಆಕ್ಚುಲಿ ಈ ಕಲರ್ ಬಂದು ನಮ್ ಸೋಫಾಗೆ ನಮ್ ಮೆಟೀರಿಯಲ್ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಸೊ ಹಂಗಾಗಿ ನಾ ಈ ಒಂದು ಟ್ರೇನ ತಗೊಂಡಿದೀನಿ. ಇದನ್ನ ಟೀಪಾಯ್ ಮೇಲೆ ಇದನ್ನ ಒಳಗಡೆ ಇಟ್ಬಿಟ್ಟು ಈ ತರ ಇಟ್ಟರೆ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ. ಸಕ್ಕದ ಅಂದ್ರೆ ಸಕ್ಕದಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಂಗಾಗಿ ಇದನ್ನ ತಗೊಂಡಿದೀನಿ. ಇದಾದ ನಂತರ ಅಂದ್ರೆ ಒಂದೆರಡೇನೋ ಅಷ್ಟೇ ಮನೆಗೆ ಡೆಕೋರೇಷನ್ ಆಗಿ ಐಟಮ್ಗಳನ್ನ ತಗೊಂಡಿದ್ದು ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಒಂದೆರಡು ಐಟಮ್ ತಗೊಂಡೆ. ಅದಾದ್ಮೇಲೆ ಈ ಭತ್ತದ್ದು ತೋರಣ ತಗೊಂಡೆ ಫ್ರೆಂಡ್ಸ್. ನಿಜ ಮಾರ್ಕೆಟ್ ಅಲ್ಲಿ ಇಷ್ಟು ಕಡಿಮೆ ಸಿಗುತ್ತಾ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಆಕ್ಚುಲಿ ನನ್ನ ಹತ್ರ ಒಂದು ಮೇನ್ ಡೋರ್ಗೆ ಒಂದು ಹಾಕಿದೀನಿ, ಮತ್ತೆ ನನ್ನ ಪಾರ್ಲರ್ ಮೇನ್ ಡೋರ್ಗೆ ಒಂದು ಹಾಕಿದೀನಿ. ಎರಡು ಭತ್ತದ ತೋರಣ ಇದೆ. ಅದು ಒಂದು 350 ರುಪೀಸ್ ಕೊಟ್ಟಿದ್ದು, ಇನ್ನೊಂದು 300 ರುಪೀಸ್ ಕೊಟ್ಟಿದ್ದು. ಇದು ನೋಡಿದ್ರೆ 200 ರುಪೀಸ್ ಫ್ರೆಂಡ್ಸ್ ನೋಡಿ, ತುಂಬಾನೇ ಥಿಕ್ ಆಗಿ ತುಂಬಾನೇ ಲೆಂತ್ ಆಗಿದೆ. ಎಷ್ಟು ಲೆಂತ್ ಇದೆ ಅಂದ್ರೆ ತುಂಬಾ ಲೆಂತ್ ಆಗಿದೆ, ಚೆನ್ನಾಗಿದೆ. ಆಕ್ಚುಲಿ ಇದು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ತಗೊಂಬಂದೆ. ಇನ್ನು ಭತ್ತದ ತೋರಣ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ಒಂದು ಭತ್ತದ ತೋರಣನ ತಗೊಂಬಂದಿದ್ದೀನಿ. ಇದು ಓಪನ್ ಮಾಡಿದ್ರೆ ಇವಾಗೆಲ್ಲ ಕೆಳಗಡೆ ಇದಾಗ್ಬಿಡತ್ತೆ. ಸೊ ಹಂಗಾಗಿ ಓಪನ್ ಮಾಡ್ತಿಲ್ಲ. ಆಕ್ಚುಲಿ ಇದನ್ನ ಕೇಳಿದೆ ಯಾವ ತರ ಲಾಂಗ್ ಟೈಮ್ ಬಾಳಿಕೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಫಸ್ಟ್ ಸ್ವಲ್ಪ ನೀರೆಲ್ಲ ಹಚ್ಚಿಬಿಟ್ಟು ಅದು ಡ್ರೈ ಆಗೋ ಕೊಡ್ಬೇಕು. ಸ್ವಲ್ಪ ತುಂಬಾ ಅಲ್ಲ, ಜಸ್ಟ್ ಹೀಗೆ ಬಕೆಟಲ್ಲಿ ಹಾಕಿ ಹಿಂಗ್ ತೆಗಿಬೇಕು ಅಷ್ಟೇ. ಅದು ನೀರ್ ಸೋರ್ ಆದ್ಮೇಲೆ ನಾವು ಹಾಕ್ಬೇಕಂತೆ. ಮತ್ತೆ ಇದು ಡ್ರೈ ಆದ್ಮೇಲೆ ಸ್ವಲ್ಪ ಸ್ಪ್ರೇ, ವಾಟರ್ ಸ್ಪ್ರೇ ಮಾಡ್ತಾ ಇದ್ರೆ ಲೈಫ್ ಟೈಮ್ ತುಂಬಾನೇ ಚೆನ್ನಾಗಿರುತ್ತಂತೆ. ಸೊ ಟ್ರೈ ಮಾಡಿ, ನಾನು ಕೂಡ ಟ್ರೈ ಮಾಡ್ತಿದೀನಿ. ಅದು ಕಟ್ಟಾಗಿ ಬೀಳಲ್ಲ ಆತರ ಮಾಡೋದ್ರಿಂದ, ಸೊ ಲೈಫ್ ಟೈಮ್ ಬರುತ್ತೆ. ಸೊ ಆತರ ನೀವು ಟ್ರೈ ಮಾಡಿ ಯೂಸ್ ಮಾಡಿ. ಓಕೆ, ಇಷ್ಟು ಬಂದು ನಾನು ಮನೆಗೆ ಅಂತ ಹೇಳ್ಬಿಟ್ಟು ತಗೊಂಡಿರೋಂಥದ್ದು. ಇದು ಮಕ್ಕಳಿಗೆ ಬೇರೆ ಏನೇನೋ ತಗೊಂಬಂದೆ, ಮನೆಗೆ ಅಷ್ಟಂತ ಹೇಳಿ ತಗೊಂಬಂದೆ. ಇನ್ನೇನಿದ್ರು ಇದ್ರಲ್ಲಿ ಇರುವಂತ ಪ್ರಾಡಕ್ಟ್ ವರ್ಮಾ ಲಕ್ಷ್ಮಿಗೆ ಅಂತಲೇ ನಾನು ತಗೊಂಬಂದಿರುವಂತ ಪ್ರಾಡಕ್ಟ್ಸ್. ಆಕ್ಚುಲಿ ಎರಡೆರಡು ಸೆಟ್ ತಗೊಂಡ್ವಿ, ಒಂದು ನಮ್ಮ ಅತ್ತೆಗೆ, ಇನ್ನ ಒಂದು ನಮ್ಗೆ. ಸೇಮ್ ಆಸ್ ಇಟ್ ಈಸ್ ಏನಿದೆಯೋ ಅದೇ, ಬಟ್ ಸ್ವಲ್ಪ ಕಲರ್ಸ್ ಚೇಂಜ್ ಆತರ. ಸೊ ನನ್ನ ಹತ್ರ ಗೋಲ್ಡ್ ಕಲರ್ದು ಕೈ ಕಾಲು ಎಲ್ಲ ಇತ್ತು. ಸೊ ನಮ್ಗೆ ಇದು ಸ್ವಲ್ಪ ದೊಡ್ಡದಾಗಿದೆ, ಈ ತರ ಇರ್ಲಿ ಈ ವರ್ಷ ಅಂತ ಅನ್ಕೊಂಡು ಕ್ರೀಮ್ ಕಲರ್ ತಗೊಂಬಂದಿದೀನಿ. ಸೊ ಲೆಗ್ಸ್ ಇದು ಹ್ಯಾಂಡ್ಸ್, ಅದು ಸ್ವಲ್ಪ ಚಿಕ್ಕದಿತ್ತು, ಹಂಗಾಗಿ ಮುಂಚೆ ಹಾಕ್ತಾ ಇದ್ದಿದ್ದೆಲ್ಲ ಚಿಕ್ಕದಿತ್ತು. ಇದು ನನ್ಗೆ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ತಗೊಂಬಂದೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹ್ಯಾಂಡ್ಸ್ ಮತ್ತೆ ಲೆಗ್ಸ್. ಈಗೆಲ್ಲ ಸಿಂಗಲ್ ಸಿಂಗಲ್ ಪ್ರೈಸಸ್ ಅಷ್ಟು ನೀಟಾಗಿ ಗೊತ್ತಿಲ್ಲ, ನಾನು ಓವರ್ ಆಲ್ ಎಲ್ಲ ಇಷ್ಟಕ್ಕೆಲ್ಲ ಎಷ್ಟು ಕೊಟ್ಟೆ ಅಂತ ಹೇಳ್ಬೋದು, ವಿನಃ ಸಿಂಗಲ್ ಆಗಿ ನಾನು ಎಷ್ಟು ಕೊಟ್ಟೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಸೊ ಇದು ಒಂದು ಲಕ್ಷ್ಮಿಗೆ ಅಂತ ತಗೊಂಡಿದ್ದು ಒಂದು ಐಟಮ್, ಮೊದಲನೇ ಐಟಮ್. ಸೊ ಇದ್ರಲ್ಲಿ ಎಷ್ಟು ಐಟಮ್ ತಗೊಂಡಿದ್ದೀನಿ, ಒಂದೇ ಶಾಪಲ್ಲಿ ಎಲ್ಲ ತಗೊಂಡಿದ್ದು, ನಾವು ಬೇರೆ ಕಡೆ ಎಲ್ಲೂ ಹೋಗಿಲ್ಲ, ಒಂದೇ ಶಾಪಲ್ಲಿ ಎಲ್ಲ ಸಿಕ್ತು. ಸೊ ಈ ಒಂದು ಜ್ಯುವೆಲರೀಸ್ನು ಪರ್ಮನೆಂಟ್ ಆಗಿ ಲಕ್ಷ್ಮಿಗೆ ಇರ್ಲಿ ಹಾಕೋಣ ಅಂತ ಅನ್ಬಿಟ್ಟು ತಗೊಂಡಿದೀನಿ. ಸೊ ಗೋಲ್ಡು ಇದೆ, ಸೊ ಇರ್ಲಿ, ಇದು ಒಂಥರ ಡಿಫ್ರೆಂಟ್ ಆಗಿ ಈ ವರ್ಷ ನಂದು ಥೀಮ್ ಬಂದು ಎಲ್ಲಾ ಸ್ಟೋನ್ಸ್ ಐಟಮ್ಸ್ ಹಾಕ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರೋದು.
ಆತರ ಮೈಂಡ್ ಇರೋದ್ರಿಂದ ಈ ಒಂದು ಜುವೆಲರೀಸ್ ನ ನಾನು ತಗೊಂಡಿದ್ದೀನಿ. ಸೊ ಇಷ್ಟ ಆಯ್ತಾ? ಲಾಂಗ್ ಮತ್ತೆ ಶಾರ್ಟ್ ಎರಡು ಇದೆ. ಈ ಒಂದು ಐಟಮ್ ಸೆಕೆಂಡ್ ಬನ್ನ. ಈಗ ಥರ್ಡ್ ಒನ್ ಐಟಮ್, ಥರ್ಡ್ ಒನ್ ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಲೋಟಸ್ ಅಂದ್ರೆ ಇಟ್ಟರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವರ್ಷ ಯಾವ ರೀತಿ ನಮ್ಮಲ್ಲಿ ಕೂರ್ತಾರೆ ಅನ್ನೋದು ನೋಡೋಣ. ನಮ್ಮ ಹೊಸ ಮನೇಲಿ ಫಸ್ಟ್ ಇಯರ್ ನಾನು ವರ್ಮಾಲಕ್ಷ್ಮಿ ಕೂರಿಸ್ತಿರೋದು. ಸೊ ಯಾವ ತರ ಬರ್ತಾರೆ ಅನ್ನೋದು ನಾನು ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ. ತುಂಬಾ ದಿನ ಇಲ್ಲ. ಸೊ ಈ ಒಂದು ಇದನ್ನು ತಗೊಂಡ್ ಬಂದೆ. ಎಲ್ಲಾನು ಸ್ಟೋನು, ವೈಟ್ ಅಂಡ್ ಮರೂನ್ ಕಾಂಬಿನೇಷನ್ ಅಲ್ಲೇ ಎಲ್ಲಾನು ತಗೊಂಡ್ ಬಂದಿದ್ದೀನಿ ನಾನು. ಒಂದೇ ಕಲರ್ ಇರ್ಲಿ, ಮಲ್ಟಿ ಕಲರ್ ನನಗೆ ಬೇಡ ಅಂತ ಹೇಳ್ಬಿಟ್ಟು ಈ ತರ ತಗೊಂಡಿದ್ದೀನಿ. ಇದು ಥರ್ಡ್ ಐಟಮ್. ಫೋರ್ತ್ ಬಂದ್ರೆ ಲೆಗ್ಸ್ ಮತ್ತೆ ಹ್ಯಾಂಡ್ಸ್, ಲೆಗ್ ಮತ್ತೆ ಹ್ಯಾಂಡ್. ಇದನ್ನು ಅಷ್ಟೇ ವೈಟ್ ಅಂಡ್ ಗೋಲ್ಡ್ ವೈಟ್ ಅಂಡ್ ಮರೂನ್ ಕಾಂಬಿನೇಷನ್ ಅಲ್ಲಿ ನಾನು ತಗೊಂಡಿರೋಂಥದ್ದು. ಕೈ ಮತ್ತೆ ಕಾಲು ಎರಡೂನು ತುಂಬಾನೇ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೂರಿಸ್ಬೋದು ವರ್ಷ ವರ್ಷ ಅಂತ ಹೇಳ್ಬಿಟ್ಟು. ಈ ವರ್ಷ ಫುಲ್ ಸ್ಟೋನ್ ಅಲ್ಲೇ ಕೂರಿಸ್ಬೇಕು, ಸ್ಟೋನ್ ತರ ಒಂದು ಡೆಕೋರೇಟ್ ಆ ತರ ಒಂದ್ ಇದ್ರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿರೋಂಥದ್ದು. ಸೊ ಅದಾದ ನಂತರ ಅವರಿಗೆ ಕಿರೀಟನ ತಗೊಂಡ್ಬಂದೆ. ನಾನ್ ಮಾಡಿರೋ ಕಿರೀಟನೇ ಹಾಕೋಣ ಅನ್ಕೊಂಡೆ, ಬಟ್ ಎಲ್ಲಾನು ಸ್ಟೋನ್ ಅಲ್ಲೇ ತಗೊಳ್ತಾ ಇದೀನಿ. ಅದನ್ ಮಾತ್ರ ಬೇರೆ ಗೋಲ್ಡ್ ಕಾಂಬಿನೇಷನ್ ತರ ಕಾಣಿಸುತ್ತೆ. ಸೊ ಆತರ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಏನು ಕಿರೀಟನ ತಗೊಂಡ್ಬಂದಿದ್ದೀನಿ ಈ ವರ್ಷ. ನನಗಂತೂ ಫುಲ್ ಖುಷಿ ಇದೆ, ನೋಡ್ತಿದ್ರೇನೆ ಒಂಥರ ಖುಷಿ ಅನ್ಸುತ್ತೆ ನೋಡಿ ಹೇಗ್ ಅನಿಸ್ತಿದೆ. ಸಕ್ಕದಾಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದು ನಾನು ಮರೂನ್ ಅಂಡ್ ವೈಟ್ ಅಲ್ಲಿ ಕೇಳ್ದೆ, ಬಟ್ ಸಿಕ್ಕಿಲ್ಲ. ಮಲ್ಟಿ ಕಲರ್ ಅಲ್ಲಿ ತಗೊಂಡೆ. ಇದು ಏನಿಲ್ಲ, ಒಂದ್ ಕಲರ್ ಆಡ್ ಆಗಿದೆ, ಗ್ರೀನ್ ಕಲರ್ ಆಡ್ ಆಗಿದೆ ಅಷ್ಟೇ. ಅದ್ ಬಿಟ್ರೆ ಸೇಮ್ ಇಲ್ಲಿ ಜಾಸ್ತಿ ಕಾಣಿಸ್ತಿರೋದೇ ಮರೂನು. ಸೊ ಹಂಗಾಗಿ ಇರ್ಲಿ ಅಂತ ಹೇಳಿಬಿಟ್ಟು ಇದೊಂದು ತಗೊಂಡೆ. ಫಿಫ್ತ್ ಐಟಮ್. ಸೊ ಆ ಒಂದ್ ಶಾಪ್ ಅಲ್ಲಿ ಇಷ್ಟೇ ಐಟಮ್ ತಗೊಂಡಿದ್ದು, ಫಿಫ್ತ್ ಐಟಮ್ ತಗೊಂಡ್ವಿ. ಫಿಫ್ತ್ ಐಟಮ್ಗೆ ನಾವು 3.5 ಏನೋ ಕೊಟ್ವಿ, 3.5 ಕೊಟ್ವಿ ಅಮೌಂಟ್. ಸೊ ವರ್ತ್ ಅಂತಾನೆ ಅನ್ನಿಸ್ತು. ಬೇರೆ ಕಡೆ ಎಲ್ಲ ಕೇಳ್ವಿ, ಬರೀ ಲೆಗ್ಸ್ ಅದಕ್ಕೆಲ್ಲಾನು 1200, ಕಿರೀಟ 1500 ಈ ತರ ಹೇಳಿದ್ರು. ಸೊ ಬೆಟರ್ ನನ್ಗೆ ವರ್ತ್ ಅಂತಾನೆ ಅನ್ನಿಸ್ತು. ಸೊ ಹಂಗಾಗಿ ಇಬ್ರು ಎರಡ್ ಸೆಟ್ ತಗೊಳ್ತಾ ಇದೀವಿ, ಕಡಿಮೆ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ತಗೊಂಡ್ ಬಂದಿದ್ದಂತದ್ದು. ಅದಾದ ನಂತರ ಫ್ರೆಂಡ್ಸ್, ಓ ಕರೆಕ್ಟ್, ಇನ್ನೂ ಒಂದು ಐಟಮ್ ಮರ್ತೆ. ಅದೇ ಅಂಗಡಿಯಲ್ಲಿ ಇನ್ನೂ ಒಂದು ಐಟಮ್ ತಗೊಂಡ್ವಿ. ಅದು ಏನಂದ್ರೆ ಇದೇನಂತ ನೋಡ್ತಿದ್ದೀರಾ, ಆಕ್ಚುಲಿ ಅಂಬ್ರಲ. ಅಂಬ್ರಲ ತಗೊಂಡ್ ಬಂದಿದ್ದೀನಿ, ಎರಡ್ ಅಂಬ್ರಲ ತಗೊಂಡಿದ್ದೀನಿ. ಸೊ ಎರಡ್ ಅಂಬ್ರಲ ತಗೊಂಡ್ ಬಂದಿದ್ದೀನಿ ಏನಕ್ಕೆ ಅಂತ ಅಂದ್ರೆ, ಐ ಥಿಂಕ್ ದೇವಿ ತಲೆ ಮೇಲಾದ್ರೂ ಇಡ್ಬೋದು, ಇಲ್ಲ ಅಂದ್ರೆ ನಾನು ಏನು ಎಲಿಫೆಂಟ್ ಇದೆಯಲ್ವಾ ಅದ್ರ ಮೇಲೂ ಈ ತರ ಡೆಕೋರೇಟ್ ಆಗಿ ಯೂಸ್ ಮಾಡ್ಬೋದು. ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಇದು ಸೇಮ್ ನಮ್ಮ ಅತ್ತೆ ನಾನು ಇಬ್ರು ತಗೊಂಡಿದೀವಿ, ಬಟ್ ಈ ಒಂದ್ ಕಲರ್ ಒಂದ್ ಚೇಂಜ್ ಇದೆ. ಇದು ಆರೆಂಜ್ ಇದೆ ಅವ್ರಿಗೆ, ನನಗೆ ಇಲ್ಲಿ ಗ್ರೀನ್ ತಗೊಂಡಿದೀನಿ. ಸೊ ನೋಡಿ, ನನಗಂತೂ ಸಖತ್ ಅಂದ್ರೆ ಸಖತ್ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿದೆ ಇದು, ಇಷ್ಟ ಆಯ್ತು. ಮತ್ತೆ ಇದನ್ನು ತೋರಿಸ್ತೀನಿ ನೋಡಿ, ನೋಡಿ ಎರಡನ್ನು ಒಂಥರ ಚೆನ್ನಾಗ್ ಅನ್ಸುತ್ತೆ. ಆನೆಗಳ ಮೇಲೆ ಇಟ್ರ ಒಂಥರ ಅಂಬಾರಿ ಮೇಲೆ ಇದನ್ನ ಹಿಟ್ಟಾಗಿ ಅನ್ಸುತ್ತೆ. ಐ ಫೀಲ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಇಟ್ಟು ಈ ವರ್ಷ ಅಲಂಕಾರ ಮಾಡ್ತೀನಿ. ಪಾಪನ ಹಸ್ಬೆಂಡ್ ಗೊತ್ತೇ ಇಲ್ಲ ಇದೆಲ್ಲ ತಗೊಂಡ್ಬಂದಿರೋದು, ಏನೋ ಬಿರಿ ಸೀರೆ ಒಂದು ತಗೊಂಡ್ಬಂದಿದ್ದಾಳೆ ಅಂತ ಅನ್ಕೊಂಡಿರ್ತಾರೆ. ಸೊ ಈ ಒಂದೆರಡು ಐಟಮ್ ತಗೊಂಡ್ಬಂದಿದ್ದೀನಿ. ಎಲ್ಲ ಟೋಟಲ್ 3,500 ಏನೋ ಅಲ್ಲಿ ಪೇ ಮಾಡಿದ್ವಿ ನಾವು, ವರ್ತ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಆ ಅದೇ ಅಂಗಡಿಯಲ್ಲಿ ನಾನು ಇದನ್ನ ಕೇಳಿದೆ, ಏನು ನೋಸ್ ಪಿನ್ನು ಮತ್ತೆ ಇಯರ್ ರಿಂಗ್ ಎಲ್ಲ ಕೇಳಿದೆ, ಬಟ್ ಅದು ಇರ್ಲಿಲ್ಲ. ಹಾಗೆ ಬರ್ತಾ ಇನ್ನೊಂದು ಅಂಗಡಿಯಲ್ಲಿ ತಗೊಂಡ್ ಬಂದೆ. ಸೊ ಇಯರ್ ರಿಂಗ್ ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ, ಬಟ್ ಅದನ್ನೆಲ್ಲ ನಾರ್ಮಲ್ ಆಗಿ ಇವಾಗ ನಿಮ್ಗೆ ದೇವಿಗೆ ಸಾರಿ ಹೇಗೆ ಉಡ್ಸೋದು ಬ್ಲೌಸ್ ಇಂದ ಅಂತ ಎಲ್ಲ ಆ ಒಂದ್ ವಿಡಿಯೋದಲ್ಲಿ ಎಲ್ಲ ತೋರಿಸಿದೀನಿ. ಸೊ ಹಂಗಾಗಿ ಈ ವರ್ಷ ಅದು ಅಲ್ಲದೆ ಸ್ಟೋನ್ ಅಲ್ಲೇನೆ ಎಲ್ಲಾನು ಅಲಂಕಾರ ಮಾಡ್ಬೇಕು ಅನ್ನೋ ಒಂದು ಥೀಮ್ ಇರೋದ್ರಿಂದ ಸ್ಟೋನ್ದೇ ಇಯರ್ ರಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡೆ.
ಸೊ ಹಾಗಾಗಿ ಅದನ್ನು ಒಂದು ತಗೊಂಡ್ಬಂದೆ. ಸೊ ಇದು ಹೇಗನಿಸ್ತಿದೆ, ಇದನ್ನು ಅಷ್ಟೇ ರೆಡ್ ಅಂಡ್ ವೈಟ್ ಕಾಂಬಿನೇಷನ್. ಸೊ ಈ ಒಂದು ಇಯರಿಂಗ್ ನು ತಗೊಂಡ್ಬಂದಿದ್ದೀನಿ. ಈ ವರ್ಷ ಪೂರಾ ಆರ್ಟಿಫಿಷಿಯಲ್ ಅನ್ನೋರ್ಗೆ, ಇಷ್ಟು ವರ್ಷ ಗೋಲ್ಡ್ ಹಾಕ್ತಿದ್ದೆ, ಈ ವರ್ಷ ಫುಲ್ ಆರ್ಟಿಫಿಷಿಯಲ್ ದೇನೇನೆ. ಸೊ ಈ ಒಂದು ಕಾಂಬಿನೇಷನ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಸೊ ಇದ್ರದ ರೇಟ್ ಬಂದು 200 ರುಪೀಸ್, 200 ರುಪೀಸ್ ಇದು. ಇದನ್ನ ಬೇರೆ ಅಂಗಡಿಯಲ್ಲಿ ತಗೊಂಡಿದ್ದು, ಮತ್ತೆ ಅದಾದ್ಮೇಲೆ ಅದೇ ಅಂಗಡಿಯಲ್ಲೇನೆ ಈ ಒಂದು ಬ್ಲೂನು ಸಹ ತಗೊಂಡೆ. ಇದೆಲ್ಲ ಸ್ಟಿಕ್ ಮಾಡೋದಿಕ್ಕೆಲ್ಲ ಬೇಕಲ್ವಾ, ಬ್ಲೂ ಒಂದು ತಗೊಂಡೆ. ಸೇಫ್ ಆಗಿರ್ಲಿ ಅಂತ ಏನೋ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಅನ್ಕೊಳ್ತೀನಿ. ಇದು ಫ್ರೆಂಡ್ಸ್, ಇದು ಬೇರೆ ಅಂಗಡಿಯಲ್ಲಿ ತಗೊಂಡಿದ್ದು ಅಮ್ಮನೋರ್ಗೆ ಅಂತಾನೆ ಅನ್ಬಿಟ್ಟು. ಇದಿರ್ಲಿ ಒಂದು ತಾಳಿ ಸರ ಅಂತ ಹೇಳ್ಬಿಟ್ಟು ತಗೊಂಡೆ. ಇದೇನೋ ಗ್ಯಾರಂಟಿ ಇದೆಯಂತೆ. ಇದು ಸಪ್ರೇಟ್ ತಗೊಂಡೆ, ಇದು ಸಪ್ರೇಟ್ ತಗೊಂಡೆ. ಇದು 400 ರುಪೀಸ್ ಏನೋ ಬಿತ್ತು. ತಾಳಿ ಚೈನ್ ತುಂಬಾನೇ ಚೆನ್ನಾಗಿದೆ ನೋಡಿ, ಅಮ್ಮನವ್ರಿಗೆ ಅಂತಾನೆ ಈ ಒಂದು ತಾಳಿ ಚೈನು ತಗೊಂಡ್ಬಿಟ್ಟೆ. ಪ್ರತಿ ವರ್ಷ ಅರ್ಶನದ ಕೊಂಬು ಕಟ್ತಿದ್ದೆ, ಸೊ ಈ ವರ್ಷ ಇದಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಮೆಟಲ್ದು ಒಂದು ಏನ್ ಟ್ರೇ ತಗೊಂಡೆ, ಅದೇ ಒಂದ್ ಶಾಪ್ ಅಲ್ಲಿ ನಮ್ಗೆ ಇದನ್ನ ಫ್ರೀಯಾಗಿ ಕೊಟ್ರು. ಸೊ ಫ್ರೀಯಾಗಿ ಏನಕ್ ಕೊಟ್ರು ಅಂದ್ರೆ, ಜಸ್ಟ್ ಇದೊಂದು ನೋಡಿ, ಇದೊಂದು ಬಿಟ್ಟೋಗಿದೆ. ಇದನ್ನ ಟೈಟ್ ಆಗಿ ನಾವು ಈ ತರ ಟೈಮ್ ಮಾಡಿದ್ರೆ ಸೊ ಮುಗಿತು. ಸೊ ಈ ತರದ್ದು 6 ಪೀಸಸ್ ಏನೋ ಕೊಟ್ರು, ಏನಂದ್ರೆ 6 ಪೀಸಸ್ ಈ ತರ ಕಟ್ ಆಗಿತ್ತು. ಸೊ ಹಂಗಾಗಿ ಇದು ತಗೊಳಲ್ಲ ಯಾರು, ಇದ್ ಮಾಡಲ್ಲ, ಯೂಸ್ ಮಾಡಲ್ಲ, ಬೇಕಿದ್ರೆ ತಗೊಳ್ಳಿ ಮೇಡಮ್ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಅತ್ತೆ ಹೂ ಬಿಟ್ಟು ಅದೆಲ್ಲ ಏನೇನೋ ತಗೊಂಡ್ರು, ತುಂಬಾ ಐಟಮ್ ತಗೊಂಡ್ವಿ ಅಲ್ಲಿ. ಸೊ ಹಂಗಾಗಿ ನಮ್ಗೆ ಇದನ್ನ ಫ್ರೀಯಾಗಿ ಕೊಟ್ರು, ಏನಾದ್ರೂ ಇದರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ಬಂದ್ವಿ. ಅವ್ರೊಂದ್ 3 ತಗೊಂಡೋದ್ರು, ನಾನೊಂದ್ 3 ತಗೊಂಡ್ ಬಂದೆ. ಸೊ ಸೇಮ್ ಅಷ್ಟೇ, ಬೇರೆ ಏನೂ ಇದಿಲ್ಲ ಇಲ್ಲೋಡಿ, ಸೇಮ್ 3 ತಗೊಂಡ್ ಬಂದ್ವಿ. ಸೊ ತಗೊಂಡ್ ಬಂದಿದ್ದಲ್ಲ ಸರಿ, ಫ್ರೀಯಾಗಿ ಕೊಟ್ಟಿದ್ದಂತದ್ದು ನೋಡಿ, ಇದ್ರಿಂದ ಏನಾದ್ರು ಒಂದು ಮಾಡೋಣ ಅಂತ ಅನ್ಕೊಂಡು ಇಲ್ಲಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ವಿ. ನೋಡೋದಿಕ್ಕೆ ಚೆನ್ನಾಗೇ ಇದೆ, ಏನು ಇದಿಲ್ಲ, ನೋಡೋದಿಕ್ಕಂತೂ ಚೆನ್ನಾಗೇ ಇದೆ ನೋಡಿ. ಜಸ್ಟ್ ಅದನ್ನ ಅಂಟಿಸಿದ್ರೆ ಆಯ್ತು. ಸೊ ಅದಾದ ನಂತರ ಫ್ರೆಂಡ್ಸ್, ಅದೇ ಒಂದು ಶಾಪ್ ಅಲ್ಲಿ ಈ ಒಂದು ಪರ್ಸ್ ತಗೊಂಡೆ. ಸೊ ಇರ್ಲಿ, ಒಂಥರ ಕ್ರೀಮ್ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗತ್ತೆ, ಎಲ್ಲಾದ್ರೂ ಹೋದ್ರೆ ತಗೊಂಡೋಗೋಣ ಅಂತ. ಸೊ ಫೈನಲ್ ಆಗಿ ಫ್ರೆಂಡ್ಸ್, ಸ್ಯಾರಿ ಯಾವ್ದು ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಯಾವ್ದು ನುಡಿಸ್ಲಿ, ಯಾವ್ದು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದು ಬಂದು ನನ್ನ ತಂಗಿಗೆ ತಗೊಂಡಿರೋಂಥದ್ದು ಸ್ಯಾರಿ, ತುಂಬಾನೇ ಚೆನ್ನಾಗಿದೆ. ಪೀಚ್ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ, ಬ್ಲೂ ಅಂಡ್ ಪೀಚ್ ಕಾಂಬಿನೇಷನ್ ಅಲ್ಲಿ ಇದೆ. ಒಂಥರ ರಿಸೆಪ್ಷನ್ ಗ್ರ್ಯಾಂಡ್ ಲುಕ್ ಕೊಡತ್ತೆ ಆತರ ಒಂದು ಸ್ಯಾರಿ ನೋಡಿ. ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್, ಡಿಸೈನು ತುಂಬಾನೇ ಚೆನ್ನಾಗಿದೆ, ನಂಗಂತೂ ಸಖತ್ ಇಷ್ಟ ಆಯ್ತು. ಅದಕ್ಕೆ ಸರಿಗೆ ಅವಳು ಬರೋದಿಕ್ ಆಗಲ್ಲ, ಅವರು ಕನಕಪುರ ಅಲ್ವಾ ಇರೋದು, ಸೊ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದಾಳೆ. ಅದಕ್ಕೆ ನಾವು ಹೇಗಿದ್ರು ಹೋಗಿದ್ವಲ್ಲ, ನಂಗೂ ತಂದ್ಬಿಡಿ ಅಂತ ಹೇಳುದು. ಸೊ ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅದನ್ನ ತಗೊಳ್ತಾಳೆ ಅವಳು, ಆತರ ಏನು ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದ್ ಸಾರಿ ಈ ಒಂದ್ ಸೀರೆ ಫ್ರೆಂಡ್ಸ್, ಆರೆಂಜ್ ಅಂಡ್ ಡ್ರಾಮಾ ಗ್ರೀನ್ ಕಾಂಬಿನೇಷನ್ ಇದೆ. ಸೊ ಫುಲ್ಲು ಸಾರಿ ಈ ತರ ಬುಟ್ಟ ಬುಟ್ಟ ಜರಿ ವರ್ಕ್ ಇದೆ. ಬ್ಲೌಸ್ ಬಂದು ರಮಾ ಗ್ರೀನ್ ಇದೆ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲಾನು ಸ್ಯಾರೀಸು ಬಿಗ್ ಬಾರ್ಡರ್ದೇ ಇತ್ತು. ಸೊ ಇವಾಗ ಈ ತರ ತಗೊಂಡಿದೀನಿ, ಎರಡು ಈಕ್ವಲ್ ಆಗಿದೆ, ಎರಡು ಬಾರ್ಡರ್ನು ಈಕ್ವಲ್ ಆಗಿದೆ. ಸೊ ಈ ಕಾಂಬಿನೇಷನ್ ಅಲ್ಲಂತೂ ತಗೊಂಡಿದೀನಿ. ಇದು ಒಂದು ಸೀರೆ, ಬಟ್ ಇದು ಎಲ್ಲ ಎಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ತು ಅಂದ್ರೆ, ಇದು ಪ್ರೈಸ್ ಎಲ್ಲ ಬೇಡ, ಬಟ್ ನೋಡಿದ್ರೆ ಇಷ್ಟೇನಾ ಅಂತ ಅನ್ನೋ ತರ ಆಗ್ಬಿಡತ್ತೆ. ಈ ಒಂದ್ ಸಾರಿ ನಾನು ತಗೊಂಡಿರುವಂತದ್ದು, ಈ ಕಲರ್ ಅಲ್ಲಿ ಒಂಥರ, ಇದು ಗ್ರೀನ್ ಒಂಥರ ಗ್ರೀನ್ ಕತ್ಲೆ ಗಿಡದ್ರೆ ಮೇ ಬಿ ಗೊತ್ತಾಗ್ತಿದೆ ನೋಡಿ, ಅಲ್ಲಿದೆಯಲ್ಲ
ಇದೇ ತರ ಕಾಣಿಸ್ತಿದೆ ನೋಡಿ, ಸೇಮ್ ಟು ಸೇಮ್. ಸ್ವಲ್ಪ ಲೈಟ್ ಡಾರ್ಕ್ ಇದೆ. ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಈ ಸ್ಯಾರಿ ಫುಲ್ ರಿಚ್ ಆಗಿದೆ, ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ತರ ಫುಲ್ ಜರಿ ವರ್ಕ್ ಇದೆ. ಸೊ ನೋಡೋಣ ಯಾವ್ದು ಉಡ್ಸೋದು ಏನು ಅಂತ ಅನ್ಬಿಟ್ಟು ನಾನು ಇನ್ನು ಡಿಸೈಡ್ ಮಾಡಿಲ್ಲ. ಎರಡ್ ಸಾರಿ ಅಂತ ತಗೊಂಬಂದಿದೀನಿ. ಈ ಒಂದ್ ಎರಡು ಸಾರಿಯಲ್ಲಿ ನೀವು ಯಾವ್ದು ಹೇಳ್ತೀರಾ ಆ ಒಂದ್ ಸಾರಿನ ನಾನು ಉಡಿಸ್ತೀನಿ. ಸೊ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾವ್ದು ಅಂತ ಹೇಳ್ಬಿಟ್ಟು, ನೀವು ತಿಳಿಸ್ಲೇಬೇಕು ಓಕೆನಾ. ಸೊ ನೋಡಿ ಯಾವ್ದಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡೋಣ ಇವತ್ತು ಎರಡರಲ್ಲಿ ಯಾವ್ದು ಅಮ್ಮನವರು ಈ ಸಲ ಉಟ್ಕೊಂಡು ಯಾವ ರೀತಿ ಕಾಣಿಸ್ತಾರೆ ಅನ್ನೋದು. ಸೊ ನೋಡೋಣ ಫ್ರೆಂಡ್ಸ್, ಇದು ಆಕ್ಚುಲಿ ಈ ಕಲರ್ಗೆ ಅಂದ್ರೆ ಎಲ್ಲ ಫುಲ್ ಸ್ಟೋನ್ ತಗೊಂಬಂದಿರೋದು ಜುವೆಲರೀಸು. ಯಾವ್ದು ಹಾಕಿದ್ರೆ ಹೇಗ್ ಕಾಣ್ತಾರೆ ಅಂತ ಒಂದು ಇಮ್ಯಾಜಿನ್ ಅಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ನನಗೆ ಒಂದು ಸಜೆಷನ್ ಕೊಡಿ, ಯಾವ್ದು ಚೆನ್ನಾಗಿದೆ ಇದನ್ನ ಉಡಿಸಿ ಅಂತ ಹೇಳಿ. ಸೊ ನಾನು ಅದನ್ನೇ ಉಡಿಸ್ತೀನಿ, ನೋಡೋಣ ಯಾವ ರೀತಿ ಕಾಣಿಸ್ತಾರೆ ಅಂತ. ನನಗಂತೂ ತುಂಬಾನೇ ಇಷ್ಟ ಆಗಿದೆ, ಎರಡು ಸಾರಿನೂ ತುಂಬಾ ಇಷ್ಟ ಆಗಿದೆ, ತುಂಬಾನೇ ಚೆನ್ನಾಗಿದೆ, ನೋಡೋಣ ಓಕೆನಾ. ಸೊ ನಾನು ಮಾರ್ಕೆಟ್ ಇಂದ ಇಷ್ಟು ಐಟಮ್ನ ತಗೊಂಬಂದೆ, ಆ ಒಂದು ನೋಸ್ ಪಿನ್ ಮತ್ತೆ ಇದು ಸಿಕ್ಕಿಲ್ಲ ನನಗೆ. ಅದು ಸಿಕ್ಕಿದ್ರೆ ನಾನು ಹಾಕ್ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಐಟಮ್ಸ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಂದಿರೋಂಥದ್ದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.